विशुद्धबुद्धिं श्रुतिकालबोधं सद्व्याहारं सोमवूषप्रदीपम् सुवर्चसं छान्दसं विश्वरूपं बुधं सदा शरणमहं प्रपद्ये अभिमानदेवतया अन्तः बुधनन्य मनसा स्मरित ए वीक्षक प्रीतिपूर्वकवा ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಅಲ್ವೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೋಡಿ ಎಂದಿನಂತೆ ನಿತ್ಯ ಪಂಚಾಂಗವನ್ನು ತಿಳಿಯೋಣಂತೆ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬುಧವಾರ ಶುಭಕೃತ್ ಸಂವತ್ಸರದ ಉತ್ತರಾಯಣ ಶಿಶಿರಋತು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ತದಿಗೆ ತಿಥಿಯುಕ್ತವಾಗಿದ್ದರೆ ಈ ದಿನ ನಕ್ಷತ್ರ ಬಂದು ಉತ್ತರಾಭಾದ್ರಪದ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ರೆ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲದ ಚಿಂತನೆಯನ್ನು ಮಾಡೋಣಂತೆ ನೋಡಿ ರಾಹುಕಾಲವು ಸರಿಯಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಎರಡು ಗಂಟೆ ಒಂದು ನಿಮಿಷಗಳ ಪರ್ಯಂತರವಾಗಿದ್ದರೆ ಇನ್ನು ಗುಳಿಕ ಕಾಲ ಬೆಳಗ್ಗೆ ಬೆಳಿಗ್ಗೆ ಹನ್ನೊಂದು ಗಂಟೆ ನಾಲ್ಕು ನಿಮಿಷದಿಂದ ಪ್ರಾರಂಭಗೊಂಡು ಹನ್ನೆರಡು ಗಂಟೆ ಮೂವತ್ತ್ ಮೂರು ನಿಮಿಷಗಳ ಪರ್ಯಂತರವಾಗಿರುತ್ತೆ ಇನ್ನು ಯಮಗಂಡ ಕಾಲ ಅಳುವಂಥದ್ದು ಬೆಳಿಗ್ಗೆ ಸರಿಯಾಗಿ ಎಂಟು ಗಂಟೆ ಏಳು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷಗಳ ಪರ್ಯಂತವಾಗಿರತಕ್ಕಂಥದ್ರಿಂದ ಈ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಮೀರಿ ಶುಭವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇವತ್ತಿನ ದಿನವಿಶೇಷತೆಯಲ್ಲಿ ರಾಮಕೃಷ್ಣ ಪರಮಹಂಸರ ಒಂದು ಜಯಂತಿಯ ಪುಣ್ಯ ಕಾಲವಾಗಿರ್ತಕ್ಕಂಥದರಿಂದ ಆ ರಾಮಕೃಷ್ಣ ಪರಮಹಂಸರನ್ನು ಸಂಪೂರ್ಣವಾಗಿ ನಂಬಿ ಆ ಒಂದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಶುಭವಾಗುತ್ತೆ ಇದೇ ಇವತ್ತಿನ ದಿನವಿಶೇಷತೆ ಅಂತ ಸೂಚಿಸ್ತಾ ಇನ್ನು ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಲಿ ಜನಿಸಿರ್ತಕ್ಕಂಥವರಿಗೆ ಸನ್ಮಾನ ಮತ್ತು ಗೌರವ ಧನಾದಿಗಳು ಪ್ರಾಪ್ತಿಯಾಗತಕ್ಕಂಥ ಒಂದು ಶುಭ ದಿನವಾದೀತು ಅಂತ ಸೂಚಿಸ್ತಾ ಅಧಿಕವಾದಂತಹ ಒಂದು ಖರ್ಚು ವೆಚ್ಚಗಳನ್ನು ಭರಿಸತಕ್ಕಂಥ ಒಂದು ದಿನವಾಗಲಿಕ್ಕಿದೆ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಜಯವು ನಿಮ್ಮ ಪಾಲಿಗೆ ದೊರಕುತ್ತೆ ಅಂತ ಸೂಚಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ವೃಷಭರಾಶಿ ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕೌಟುಂಬಿಕವಾದಂಥ ಒಂದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣತಕ್ಕಂಥ ಒಂದು ದಿನವಾಗಲಿಕ್ಕಿದ್ರೆ ಧನಲಾಭದ ಒಂದು ಶುಭದ ಸೂಚನೆಗಳಿರುತ್ತೆ ಇನ್ನು ಅಪಮಾನ ನಷ್ಟ ಚಿಂತೆ ಅತ್ಯಧಿಕವಾಗಿರುವಂಥದ್ದು ಇವತ್ತಿನ ದಿವಸ ಉತ್ತರಾರ್ಧದಲ್ಲಿ ಅರ್ಥಾತ್ ಮಧ್ಯಾಹ್ನದ ಮೇಲ್ಗಡೆ ಸ್ವಲ್ಪ ಮಟ್ಟಿಗೆ ಈ ರೀತಿಯಾದಂಥ ಒಂದು ಸ್ಥಿತಿಗತಿಗಳನ್ನು ಚಿಂತಿಸಬಹುದು ಅಂತ ಹೇಳ್ತಾ ದೋಷಗಳ ಪರಿಹಾರ ಅರ್ಥವಾಗಿ ಧನ್ವಂತರೇ ಮಹಾವಿಷ್ಣುವಿನ ಉಪಾಸನಾ ಮಾತ್ರೆಯಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಅನಿರೀಕ್ಷಿತವಾದಂಥ ಒಂದು ಧನಾಗಮನದ ಸೂಚನೆಗಳನ್ನು ಹೇಳ್ತಾ ಆಸ್ತಿ ಪಾಸ್ತಿಗಳು ಒಂದು ಶುಭ ದಿನವಾಗಲಿಕ್ಕಿದೆ ಇನ್ನು ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಾದಿಗಳು ಕಂಡುಬಂದೀತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಗಣೇಶನಿಗೆ ನೈವೇದ್ಯವನ್ನು ಸಮರ್ಪಿಸತಕ್ಕಂಥದರಿಂದ ಶುಭದ ನಿರೀಕ್ಷೆಗಳನ್ನು ಪಡಬಹುದು ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಉದ್ಯೋಗದಲ್ಲಿ ಅಪಮಾನ ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳಿದ್ದರೆ ಅಪಕೀರ್ತಿಗಳು ನಿಮ್ಮ ಮೇಲೆ ಬರಲಿಕ್ಕಿದೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಾಗಿರಿ ಇನ್ನು ಕೌಟುಂಬಿಕವಾದಂಥ ಒಂದು ಕಲಹವನ್ನು ಕೂಡ ಎದುರಿಸ್ತಕ್ಕಂಥ ಒಂದು ದಿನವಾದೀತು ದೋಷಗಳ ಪರಿಹಾರಾರ್ಥವಾಗಿ ದೇವಿಯ ದರ್ಶನಾದಿ ಮಾತ್ರೆಯಿಂದ ಶುಭದ ನಿರೀಕ್ಷೆಗಳನ್ನು ಈ ಒಂದು ಕರ್ಕಾಟಕ ರಾಶಿಯವರು ಬಿಡಬಹುದು ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಮಾತಿನಲ್ಲಿ ಸ್ವಲ್ಪ ಮಟ್ಟಿಗೆ ನಿಯಂತ್ರಣವಿರಲಿ ಹೇಳತಕ್ಕಂಥ ಒಂದು ಸೂಚನೆಯನ್ನು ನೀಡ್ತಾ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಕಷ್ಟಗಳನ್ನು ಕಾಣಲಿಕ್ಕಿದ್ದೀರಿ ಇನ್ನು ಶಾರೀರಿಕವಾದಂಥ ಒಂದು ಪೀಡೆಯು ಕೂಡ ಹೆಚ್ಚಾಗಿಯೇ ಇರುತ್ತೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ವಿಘ್ನೇಶ್ವರನಿಗೆ ಮೋದಕವನ್ನು ಸಮರ್ಪಿಸತಕ್ಕಂಥದ್ರಿಂದ ಶುಭವಾಗುತ್ತೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ನಿಮ್ಮೆಲ್ಲ ಕಷ್ಟಗಳಲ್ಲಿಯೂ ಕೂಡ ಕಾರ್ಯನಿರ್ವಹಣೆಯನ್ನು ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಯೋಗ್ಯತಾ ಸಂಪನ್ನರಾಗಲಿಕ್ಕಿದ್ದೀರಿ ಇನ್ನು ಮಕ್ಕಳಿಂದ ಅವಮಾನಗಳನ್ನು ಅನುಭವಿಸ್ತಕ್ಕಂಥ ಒಂದು ಸೂಚನೆಗಳನ್ನೇ ತಿಳಿಸ್ತಾ ಸಹೋದರರೊಂದಿಗೆ ಸ್ವಲ್ಪ ಮಟ್ಟಿಗೆ ವೈಮನಸ್ಸ್ಯಗಳು ಉಂಟಾದೀತು ಜಾಗ್ರತೆ ದೋಷಗಳ ಪರಿಹಾರಾರ್ಥವಾಗಿ ಸಂಕಟನಾಶನ ಗಣೇಶ ಸ್ತೋತ್ರವನ್ನು ಪಠನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಸಜ್ಜನರ ಒಂದು ಸಹವಾಸವನ್ನು ಮೆರೆಯತಕ್ಕಂಥ ಒಂದು ಶುಭ ದಿನವಾಗಲಿಕ್ಕಿದ್ದರೆ ವರಮಾನ ಇತ್ಯಾದಿಗಳು ಸ್ವಲ್ಪ ಮಟ್ಟಿಗೆ ಇನ್ಕಮ್ ಕಡಿಮೆಯಾಗಿಯೇ ಇರುತ್ತೆ ಆದರೂ ಕೂಡ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನಿಮ್ಮ ಪಾಲಿಗೆ ದೊರಕಲಿಕ್ಕಿದೆ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನಾ ಮಾತ್ರೆಯಿಂದ ಶುಭದ ನಿರೀಕ್ಷೆಗಳನ್ನು ಪಡಬಹುದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸುಖ ಭೋಜನಾದಿಗಳು ಸವಿಯತಕ್ಕಂಥ ಒಂದು ದಿನವಾದೀತು ಇನ್ನು ಅಧಿಕಾರಿಗಳ ಒಂದು ಭಯ ಖಂಡಿತವಾಗಿಯೂ ನಿಮ್ಮನ್ನು ಕಾಡುತ್ತೆ ಇನ್ನು ವ್ಯವಹಾರಗಳಲ್ಲಿ ಅನುಕೂಲತೆಗಳನ್ನು ಕಾಣಲಿಕ್ಕಿದ್ದೀರಿ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ವಿಘ್ನ ವಿನಾಯಕನನ್ನು ಧ್ಯಾನಿಸಿಕೊಳ್ಳಿ ಶುಭವಾಗುತ್ತೆ ಇನ್ನು ಧನು ರಾಶಿ ಧನು ಜನಿಸಿರ್ತಕ್ಕಂಥವರಿಗೆ ಅನಾರೋಗ್ಯಾದಿ ಪೀಡೆಗಳು ನಿಮ್ಮನ್ನು ಕಾಡ್ತಕ್ಕಂಥ ಒಂದು ಸಾಧ್ಯತೆಗಳಿದ್ದರೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವೈಫಲ್ಯತೆಗಳನ್ನು ಕಾಣಲಿಕ್ಕಿದ್ದೀರಿ ಇನ್ನು ಆಸ್ತಿ ಲಾಭವಾಗ್ತಕ್ಕಂಥ ಒಂದು ಸೂಚನೆಗಳನ್ನೇ ತಿಳಿಸ್ತಾ ಮಹಾಗಣಪತಿಗೆ ಗರಿಕೆಯನ್ನು ಸಮರ್ಪಿಸ್ತಕ್ಕಂಥದರಿಂದ ಶುಭದ ನಿರೀಕ್ಷೆಗಳನ್ನು ಪಡಬಹುದು ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಅಧಿಕವಾದಂಥ ಒಂದು ಹಣದ ವ್ಯಯವಾಗ್ತಕ್ಕಂಥ ಒಂದು ಸೂಚನೆಗಳನ್ನೇ ತಿಳಿಸ್ತಾ ಹಣಕಾಸಿನ ಒಂದು ಮುಗ್ಗಟ್ಟನ್ನು ಕೂಡ ಕಾಣಿಕಿದ್ದೀರಿ ಅನ್ನು ಅನಾವಶ್ಯಕವಾದಂಥ ಒಂದು ಪ್ರಯಾಣಾದಿಗಳು ಬೇಡಾಹತಕ್ಕಂಥ ಒಂದು ಸಲಹೆ ಮೇರೆಗೆ ವಿಘ್ನೇಶ್ವರನ ದೇವಾಲಯಕ್ಕೆ ಭೇಟಿಯನ್ನು ನೀಡತಕ್ಕಂಥದರಿಂದ ಶುಭದ ನಿರೀಕ್ಷೆಗಳನ್ನು ಪಡಬಹುದು ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸಹೋದ್ಯೋಗಿಗಳೊಂದಿಗೆ ವೈಮನಸ್ಸುಗಳು ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳಿದ್ದರೆ ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ವಿಶೇಷವಾದಂಥ ಒಂದು ಆಸಕ್ತಿಗಳು ಮೂಡಲಿಕ್ಕಿದೆ ಇನ್ನು ಭೂಮಿ ಅಥವಾ ಮನೆ ಖರೀದಿಯ ಒಂದು ಯೋಗ ಫಲಗಳನ್ನೇ ಸೂಚಿಸ್ತಾ ದೋಷಗಳ ಪರಿಹಾರಾರ್ಥ ಅಥವಾ ಕೃಷ್ಣನ ಈ ಒಂದು ಮೂಲ ಮಂತ್ರವನ್ನು ಪಠನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಕೊನೆಯ ರಾಶಿಯಾಗಿ ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮಕ್ಕಳಿಗೆ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಾದಿಗಳು ಕಂಡುಬಂದಿತು ಇನ್ನು ವಿವಾದಗಳಲ್ಲಿ ಜಯವು ನಿಮ್ಮ ಪಾರಿಗೆ ದೊರಕಲಿಕ್ಕಿದೆ ಅಂತ ಹೇಳ್ತಾ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಯಶಸ್ಸು ನಿಮ್ಮ ಪಾರಿಗೆ ಖಂಡಿತವಾಗಿಯೂ ದೊರಕುತ್ತೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಕಾರ್ತಿಕೇಯನ ಸ್ತೋತ್ರವನ್ನು ಪಠನೆಯನ್ನು ಮಾಡತಕ್ಕಂಥದರಿಂದ ಶುಭದ ನಿರೀಕ್ಷೆಗಳನ್ನು ಪಡಬಹುದು ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂಥವರಿಗೆ ಒಂದು ವಿಶೇಷವಾದಂಥ ಮಂತ್ರೋಪದೇಶವನ್ನು ನೀಡ್ತೇನೆ ಸಾಧ್ಯವಾದರೆ ಬುಧನ ಈ ಒಂದು ಶ್ಲೋಕವನ್ನು ಪಠನೆಯನ್ನು ಮಾಡಿಕೊಳ್ಳಿ ರೂಪೇಣಾ ಪ್ರತಿಮಂ ಸೌಮ್ಯಂ ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂತಹ ತಮಗೆಲ್ಲರಿಗೂ ಕೂಡ ಆ ಆದಿತ್ಯಾದಿ ನವಗ್ರಹ ದೇವತೆಗಳ ಪೂರ್ಣಾನುಗ್ರಹವಾಗಲಿ ಸರ್ವೇ ಭವಂತು ಅಂತ ಆಶಿಸ್ತಾ ವೀಕ್ಷಕರೇ ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಇಚ್ಛಪಟ್ಟಲ್ಲಿ ಖಂಡಿತವಾಗಿಯೂ ಬೆಂಗಳೂರಿನಲ್ಲಿ ಇರತಕ್ಕಂಥ ಮೂರು ಬ್ರ್ಯಾಂಚಿಗೆ ಭೇಟಿಯನ್ನು ನೀಡಬಹುದು ಒಂದು ಮಲ್ಲೇಶ್ವರಂ ಎಂ ಜಿ ರೋಡ್ ಮತ್ತು ಪೀಂಡ್ಯದಲ್ಲಿರುವಂತಹ ಈ ಒಂದು ಬ್ರ್ಯಾಂಚಿಗೆ ಭೇಟಿ ಮಾಡಿ ನಿಮ್ಮ ಜಾತಕದ ಪರಿಶೀಲನೆಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶವಿದೆ ಹೇಳ್ತಕ್ಕಂತಹ ಸೂಚನೆಯನ್ನು ನೀಡುತ್ತಾ ಇನ್ನೊಂದು ಕಿರು ಸೂಚನೆ ಇದೇ ಪಬ್ಲಿಕ್ ಡಿಜಿಟಲ್ ವಾಹಿನಿಯಲ್ಲಿ ಇನ್ನೊಂದು ಕಾರ್ಯಕ್ರಮ ನಮ್ಮದೇ ಪ್ರಸಾರವಾಗುತ್ತೆ ಅದೇ ಧಾರ್ಮಿಕ ವಿಚಾರಧಾರೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಜ್ಯೋತಿಷ್ಯ ವೇದ ಶಾಸ್ತ್ರ ಪುರಾಣ ಉಪನಿಷತ್ತು ಹಾಗೆ ಹಲವು ರೀತಿಯಾಗಿರತಕ್ಕಂಥ ಧಾರ್ಮಿಕತೆಯ ವಿಚಾರಗಳನ್ನು ಇಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ವಿಚಾರವನ್ನು ಮಂಡಿಸ್ತೇವೆ ಈ ಒಂದು ಕಾರ್ಯಕ್ರಮವನ್ನು ಕೂಡ ಪ್ರತಿನಿತ್ಯ ವೀಕ್ಷಿಸ್ತಕ್ಕಂಥದ್ದನ್ನು ಮರೆಯಬೇಡಿ ಹೇಳ್ತಕ್ಕಂಥ ಸೂಚನೆಯ ಮೇರೆಗೆ ನಾಳೆ ಮತ್ತೆ ಮತ್ತೆ ತಮ್ಮನ್ನು ಇದೇ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ